ಎತ್ತಿನ ಗಾಡಿ ಆಯ್ತು ಸೈಕಲ್ ಆಯ್ತು ಈಗ ಟಾಂಗ ಜಾತ ಬೆಲೆ ಏರಿಕೆನ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟಿಸ್ತಾ ಇದ್ದು ನಿತ್ಯ ಹೊಸ ಪ್ಲಾನ್ ಮಾಡ್ತಾ ಇದೆ ಸದನ ಆರಂಭ ಆದಾಗಿನಿಂದಲೂ ಕೂಡ ಒಂದಲ್ಲ ಒಂದು ರೀತಿಯ ಪ್ರೊಟೆಸ್ಟ್ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಬೊಮ್ಮಾಯಿ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಈಗ ಟಾಂಗ ಜಾಥಾಗೆ ಮುಂದಾಗಿದೆ ಸದನದ ಆರಂಭದ ದಿನ ಎತ್ತಿನ ಗಾಡಿಯಲ್ಲಿ ಬಂದಿತ್ತು ನಂತರ ಸೆಪ್ಟೆಂಬರ್ 20 ಕ್ಕೆ ಸೈಕಲ್ ಜಾಥಾ ಆಯಿತು ಈಗ ಟಾಂಗ ಜಾಥಾ ಅಧಿವೇಶನದ ಕೊನೆ ದಿನ ಕಾಂಗ್ರೆಸ್ ನಿಂದ ಟಾಂಗ ಚಲೋ ಕೆಪಿಸಿಸಿ ಕಚೇರಿಯಿಂದ ವಿಧಾನಸೌಧಕ್ಕೆ ಟಾಂಗ ಚಲೋ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಜಾಥಾ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಸಿಡಿದೆದ್ದಿದ್ದು ಈ ರೀತಿ ಟಾಂಗ ಮೂಲಕ ವಿಧಾನಸೌಧವನ್ನು ತಲುಪೋದಕ್ಕೆ ಮುಂದಾಗ್ತಾ ಇದೆ ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಇದ್ದಾರೆ ಸಿದ್ದರಾಮಯ್ಯ ಡಿಕೆಶಿ ನೇತೃತ್ವದಲ್ಲಿ ಈ ಟಾಂಗ ಜಾಥಾ ಸಾಗಲಿದೆ ಅಧಿವೇಶನದ ಕೊನೆ ದಿನ ಕಾಂಗ್ರೆಸ್ನಿಂದ ಕೆಪಿಸಿಸಿ ಕಚೇರಿ ಟು ವಿಧಾನಸೌಧ ಟಾಂಗ ಚಲೋ ಕೈ ನಾಯಕರ ಟಾಂಗ ಸವಾರಿ ಹೊರಡತಾ ಇದೆ ಸದನದ ಆರಂಭದ ದಿನ ಎತ್ತಿನ ಗಾಡಿ ಹತ್ತಿ ಬಂದು ಸೆಪ್ಟೆಂಬರ್ 20 ಕ್ಕೆ ಸೈಕಲ್ ಜಾಥಾ ಕೂಡ ನಡೆಯಿತು ಇಂದು ಟಾಂಗ ಜಾಥಾ ಟಾಂಗ ಮೂಲಕ ವಿಧಾನಸೌಧಕ್ಕೆ ಕಾಂಗ್ರೆಸ್ನ ಸವಾರಿ ಸಾಗಲಿದೆ ಈಗಾಗಲೇ ಕೆಪಿಸಿಸಿ ಕಚೇರಿಗೆ ಬಂದಿಳಿದಿವೆ ಟಾಂಗಗಳು ಜೊತೆ ನೋಡ್ತಾ ಇದ್ದೀರಿ ನಾವು ಕಾಂಗ್ರೆಸ್ನ ಮಹಿಳಾ ನಾಯಕರುಗಳು ಕೂಡ ನಾಯಕಿಯರು ಕೂಡ ಅಲ್ಲಿ ಬಂದಿದ್ದಾರೆ ಎಲ್ಲ ಟಾಂಗ ಹತ್ತಿ ಕೂತಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜೊತೆಗೆ ತೈಲ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಮನ ಸೆಳೆಯುವಂತ ಸಲುವಾಗಿ ಪ್ರತಿದಿನ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ ಮೊದಲು ಎತ್ತಿನ ಗಾಡಿ ರ್ಯಾಲಿ ಮತ್ತು ಜೊತೆಗೆ ಸೈಕಲ್ ರ್ಯಾಲಿ ಮಾಡಿದ್ರು ಇವತ್ತು ಟಾಂಗ ರ್ಯಾಲಿಯನ್ನ ಮಾಡ್ತಿದ್ದಾರೆ ಕೆಪಿಸಿಸಿ ಕಚೇರಿಯ ಮುಂದೆ ಈಗ ಆಲ್ರೆಡಿ ಟಾಂಗಗಳು ಅಸೆಂಬಲ್ ಆಗಿರುವಂತದ್ದು ನಾಯಕರುಗಳು ಕೂಡ ಆಗಮಿಸ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೆಪಿಸಿಸಿ ಕಚೇರಿಯಿಂದ ವಿಧಾನಸೌಧದ ತನಕ ಟಾಂಗ ರ್ಯಾಲಿ ಹೋಗುವಂತದ್ದು ಸೋ ಈಗ ನೋಡಬಹುದು ಸಾಕಷ್ಟು ಹೋರಾಟಗಾರರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ನ ಮಹಿಳಾ ಮುಖಂಡರುಗಳು ಕೂಡ ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಇದ್ದಾರೆ ಸೋ ಮಾತನಾಡಸಣ್ಣ ಇದು ಆಲ್ರೆಡಿ ಟಾಂಗಯ್ಯರು ಕುಳಿತಿದ್ದಾರೆ ಏನು ಹೇಳ್ತಾರೆ ಮತ್ತು ಬೆಲೆಯರಿಕೆ ವಿರುದ್ಧ ಇವರ ಹೋರಾಟ ಯಾವ ತರನಾಗಿದೆ ಮತ್ತು ಜನಾಭಿಪ್ರಾಯ ರೂಪಿಸುವಲ್ಲಿ ಹೋರಾಟ ಎಷ್ಟು ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ ಮೇಡಂ ಇವತ್ತು ಟಾಂಗ ಜಾಥಾ ಮಾಡ್ತಾ ಇದ್ದೀರಿ ಮೊದಲು ಎತ್ತಿನ ಗಾಡಿ ಸೈಕಲ್ ಜಾಥಾ ಆಯಿತು ಜನರ ಗಮನ ಸೆಳೆಯುವಂತ ಕೆಲಸ ಆಗ್ತಾ ಇದೆ ಸೋ ಇವತ್ತಿನ ಹೋರಾಟಕ್ಕೆ ಟಾಂಗ ಬಳಸಿರುವಂತ ಉದ್ದೇಶ ಏನು ಯಾವ ಕಾರಣಕ್ಕಾಗಿ ಅಂದ್ರೆ ಈ ಟಾಂಗವನ್ನು ಬಳಸಲಾಗಿದೆ ಅಂತ ನೋಡಿ ಸರ್ ಈಗ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಜಾಸ್ತಿ ಆಗೋಗಿದೆ ಸೋ ಅದು ಪೆಟ್ರೋಲ್ ಡೀಸೆಲ್ ಇಲ್ದಿರೋ ಯಾವ ಗಾಡಿ ಇದೆಯೋ ಆ ಪ್ರತಿಯೊಂದು ಗಾಡಿನೂ ಉಪಯೋಗಿಸಿ ನಾವು ಸಾಂಕೇತಿಕವಾಗಿ ನಮ್ಮ ಜನರ ಪ್ರತಿನಿಧಿಗಳಾಗಿ ಜವಾಬ್ದಾರಿಯುತ ವಿರೋಧ ಪಕ್ಷದವರಾಗಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಸರ್ ಮೊದಲು ಸೈಕಲ್ ಅಲ್ಲಿ ಹೋದ್ವಿ ಎತ್ತಿನ ಗಾಡಿನಲ್ಲಿ ಹೋದ್ವಿ ನಂತರ ಸೈಕಲ್ ಅಲ್ಲಿ ಹೋದ್ವಿ ಇವತ್ತು ಟಾಂಗ ಗಾಡಿನಲ್ಲಿ ಹೋಗ್ತಾ ಇದೀವಿ ಸರ್ ಇದು ಏನೇ ಮಾಡಿದ್ರು ನಾವು ಕಷ್ಟ ಆಗಿರೋದಕ್ಕೋಸ್ಕರನೇ ಬೀದಿಗೆ ಬಂದಿರೋದು ಸರ್ ನಮ್ಮ ಕರ್ತವ್ಯ ಪ್ರೊಟೆಸ್ಟ್ ಮಾಡೋದು ಆಡಳಿತ ಪಕ್ಷ ತಪ್ಪುಗಳು ಮಾಡಿದಾಗ ಅದು ತಪ್ಪು ಅಂತ ಎತ್ತಿ ಹೇಳೋದು ನಮ್ಮ ಕರ್ತವ್ಯ ಆಗಿದೆ ಸೋ ಅವರು ಏನೇ ಮಾತಾಡಲಿ ಬೊಮ್ಮಾಯಿ ಅವರು ನಮ್ಮನ್ನು ನಮ್ಮ ಪ್ರೊಟೆಸ್ಟ್ಗಳನ್ನ ಹೀನಾಯವಾಗಿ ಹೀಯಾಳಿಸಿದ್ರು ಅವರು ಮನಸಾಕ್ಷಿಗೆ ಮುಟ್ಟಿ ಅವರು ಮಾತಾಡಲಿ ಅವರ ಮನೆಯಲ್ಲೂ ಕಷ್ಟ ಆಗಿರುತ್ತೆ ಸರ್ ಬಟ್ ಆದರೆ ಹೇಳ್ಕೊತಾ ಇಲ್ಲ ಬಿಜೆಪಿ ಅವ್ರಿಗೂ ಕಷ್ಟ ಆಗ್ತಾ ಇದೆ ಬಟ್ ಅದೇನೋ ಹೇಳ್ತಾರಲ್ಲ ಏನೋ ಹೋಗ್ತಾ ಇದ್ರು ಬಿಗುಮಾನ ಅವ್ರಿಗೆ ಒಪ್ಕೊಳ್ಳೋಕ್ಕೆ ಬಿಗುಮಾನ ಅವರ ಪಕ್ಷ ತಪ್ಪು ಮಾಡ್ತಾ ಇದೆ ಅಂತ ಆದ್ರೂ ಈ ಥರ ಮಾಡ್ತಿದ್ದಾರೆ ನಮ್ಮ ಪ್ರೊಟೆಸ್ಟ್ ನಿರಂತರವಾಗಿರುತ್ತೆ ಸರ್ ಹೌದು ಸೈಕಲಲ್ಲಿ ಹೋಗ್ತೀವಿ ಬೆನ್ಸ್ ಕಾರಲ್ಲಿ ಹತ್ತೋಗ್ತೀವಿ ಇದು ಸಾಂಕೇತಿಕವಾದ ಪ್ರೊಟೆಸ್ಟ್ ಜನರ ಪ್ರತಿನಿಧಿಯಾಗಿ ನಾವು ಮಾಡ್ತಾ ಇದೀವಿ ಸರ್ ಮುಂದೆನೂ ಮಾಡ್ತೀವಿ ಅವರು ಇಳಿಸೋ ತನಕ ನಾವು ಹೋರಾಟ ಮಾಡ್ತೀವಿ ಸರ್ ಮೇಡಮ್ ಈಗ ಈ ಹೋರಾಟ ಜನರ ಅಭಿಪ್ರಾಯವನ್ನು ರೂಪುಗೊಳ್ತಾ ಇದೆ ಅಂದರೆ ಸರ್ಕಾರದ ವಿರುದ್ಧ ನಿಮ್ಮ ಹೋರಾಟ ಗಮನ ಸೆಳೀತಾ ಇದೆ ಒಂದು ಕಡೆ ಸೊ ಜನರಲ್ಲೂ ಕೂಡ ಈ ಅಭಿಪ್ರಾಯ ಇದೆ ಅಂತ ಅನಿಸುತ್ತೆ ಅಂದರೆ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರಾ ಅಥವಾ ಬರೀ ಇದು ಕೇವಲ ವಿರೋಧ ಪಕ್ಷಗಳಿಗೆ ಮಾತ್ರ ಹೋರಾಟದ ಅಸ್ತ್ರವಾಗ್ತಾ ಇದೆಯಾ ಹೇಗೆ ಅಂತ ಸರ್ ಈಗ ಗೌರ್ಮೆಂಟ್ ಆದವರೆಲ್ಲ ಎಜುಕೇಟೆಡ್ ಒಂದಷ್ಟು ಜನ ಇದ್ದಾರೆ
ಹೋದ ಸತಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಸಹ ಬೆಳೆ ಏರಿಕೆ ಜಾಸ್ತಿ ಆಗಿತ್ತು ಬಟ್ ಯಾದ್ರ ಮೇಲೆ ಬೆಳೆ ಜಾರಿಕೆ ಜಾಸ್ತಿ ಆಗಿತ್ತು ನಮಗೆ ಇಂಪೋರ್ಟ್ ಏನು ಬರ್ತಿತ್ತಲ್ಲ ಅದು ಜಾಸ್ತಿ ಆದಾಗ ನಾವು ಜಾಸ್ತಿ ಮಾಡಿದ್ವಿ ಈಗೇನಿದೆ ಅವಾಗಲಿಗಿಂತ ಇನ್ನೂ ಬಹಳಷ್ಟು ಕಡಿಮೆ ಇದೆ ಸೊ ಕಡಿಮೆ ಇದ್ದಾಗಲೂ ನಮಗೆ ಪೆಟ್ರೋಲ್ ಜಾಸ್ತಿ ಡೀಸೆಲ್ ಗ್ಯಾಸ್ ಜಾಸ್ತಿ ಮಾಡಿರೋದು ಇಟ್ ಇಸ್ ಅಬ್ಸಲ್ಯೂಟ್ಲಿ ಅನ್ನೆಸೆಸರಿ ಆ್ಯಂಡ್ ಬರೀ ಎಕನಾಮಿಕ್ಕಾಗಿ ಗೌರ್ಮೆಂಟ್ಗೆ ಸರ್ಕಾರಕ್ಕೆ ಹಣಕ್ಕೆ ಬರಬೇಕು ಅವ್ರಿಗೊಂದು ಹಣ ಸಿಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಮಾಡ್ತಾರೆ ಜನರಿಗೋಸ್ಕರ ಮಾಡಬೇಕು ಅಂದಾಗ ಪ್ರತಿಯೊಂದು ಈಗ ಸಿ ಎಮ್ ಏ ಆಗಲಿ ಒಬ್ರಿಗೆ ಫೋನ್ ಮಾಡಿ ಕೇಳಕ್ಕೆ ಹೇಳಿ ಸರ್ ಒಬ್ರು ಮಹಿಳೆಯರಿಗೆ ಪೊಲೀಸೋ ಡಾಕ್ಟರ್ ನಿಮಗೇನಾದರೂ ಇದ್ರ ಮೇಲೆ ವ್ಯತ್ಯಾಸ ಇದೆಯಾ ಅವ್ರು ಎಸ್ ಅಂತಾರ ಇಲ್ಲ ಅವ್ರು ಎಸ್ ಅಂತ ಹೇಳಿದ್ರೆ ನಿಮ್ಮ ಕರ್ತವ್ಯ ಏನಾಯಿತು ಆಗ ಸಿ ಎಮ್ ಆಗಿ ನಿಮ್ಮ ಕರ್ತವ್ಯ ಏನಾಯಿತು ಅವ್ರಿಗೆ ಕಷ್ಟ ಆಗ್ತಿದೆ ಅದನ್ನು ನಾವು ಮಾಡಬಾರ್ದು ಅಂತ ಅದು ಒಂದು ರೀಸನ್ ನೆಕ್ಸ್ಟ್ ಏನಂದರೆ ಈಗ ಓಕೆ ಈಗ ಒಂದಷ್ಟು ಜನ ಇದ್ದಾರೆ ಅವ್ರಿಗೆ ಕಷ್ಟ ಆಗ್ತಿದೆ ನಾವು ಅವ್ರ ಪರವಾಗಿ ಇಲ್ಲಿ ಬಂದು ಮಾತಾಡ್ತಾ ಇದ್ದೀವಿ ಸೊ ಇಂಥ ಜನರಿಗೆ ಆಗ್ತಿಲ್ಲ ಅಂಥ ಜನರಿಗೆ ಬಿ ಪಿ ಎಲ್ ಕಾರ್ಡ್ ಕೊಟ್ಟ ಇಂಥವ್ರ ಜನರಿಗೆ ನೀವು ಈಗೇನು ಸಬ್ಸಿಡಿ ಕೊಡ್ತಾ ಇಲ್ವೋ ಅಟ್ಲೀಸ್ಟ್ ಆ ಸಬ್ಸಿಡಿಯನ್ನು ಕೊಟ್ಟು ಅವ್ರನ್ನಾದರೂ ಕಡಿಮೆ ಮಾಡಿ ನಿಮ್ಮ ಬಿ ಜೆ ಪಿ ಅವ್ರು ಯಾರ್ಯಾರು ಹೇಳ್ತಿದ್ದಾರೆ ಸರಿ ಇದೆ ಅಂತ ಯಾರು ಹೇಳ್ತಿದ್ದಾರಲ್ಲ ಅವ್ರಿಗೆಲ್ಲ ಎರಡು ಪಟ್ಟು ಜಾಸ್ತಿ ಮಾಡಿ ಅದು ನ್ಯಾಯ ಯಾಕಂದರೆ ಆಗದೆ ಇರೋರು ಏನು ಮಾಡ್ತಾರೆ ನೆಕ್ಸ್ಟು ಆಗದೆ ಇರೋರು ಇದರಿಂದನೇ ನಮ್ಮ ಕ್ರೈಮ್ ರೇಟ್ ಹೆಚ್ಚಾಗ್ತಿರೋದು ದರೋಡೆಗಳು ರಾಬರಿ ಇದರಿಂದ ಯಾಕಾಗಲ್ಲ ಸರ್ ಈಗ ನನ್ನ ಮನೆಯಲ್ಲಿ ನನ್ನ ಕುಟುಂಬ ಸಾಕಬೇಕು ಅಂದಾಗ ನನಗೇನೋ ಇದೆ ತಿನ್ನೋಕ್ಕೆ ನಾನು ಅವ್ರ ಪರವಾಗಿ ಬಂದು ಮಾತಾಡ್ತಾ ಇದ್ದೀನಿ ಬಟ್ ಬೇರೆಯವ್ರಿಗೆ ಅದೂ ಇಲ್ಲ ಮನೇಲಿ ಅಡುಗೆ ಮಾಡಿ ಈ ನಡುವೆ ಮೊದಲು ಸೌದೆ ಮಾಡ್ತಾಯಿದ್ರು ನಾವು ಟೆಕ್ನಾಲಜಿ ಟೆಕ್ನಾಲಜಿ ಅಂತ ಹೇಳಿ ಗ್ಯಾಸಿಗೆ ಬಂದ್ವಿ ಈಗ ಮತ್ತೆ ಸೌದೆಗೆ ಹೋಗ್ತಿದ್ದಾರೆ ಸೌದೆ ಮಾಡಬೇಕಂದ್ರೆ ಏನು ಮಾಡ್ತಾರೆ ಮರಗಳನ್ನು ಕಟ್ ಮಾಡ್ತಾರೆ ಮರ ಕಟ್ ಮಾಡಿದ್ರೆ ಎನ್ವೈರನ್ಮೆಂಟ್ ಹೋಗ್ತದೆ ಎನ್ವೈರನ್ಮೆಂಟ್ ಅಂದರೆ ನಮ್ಮ ದೇಶನೇ ರಾಜ್ಯನ ಭೂಮಿನೇ ಇರಲ್ಲ ಸೊ ಇಂಥ ಒಂದು ದೃಷ್ಟಿ ಇದ್ದಾಗ ಗ್ಯಾಸು ಕಂಪಲ್ಸರಿ ಪ್ರತಿಯೊಬ್ಬರು ಊಟ ಮಾಡೋದು ಪ್ರತಿಯೊಬ್ರಿಗೂ ಬೇಕು ಜೀವನ ಅಂದ್ರೇ ಗ್ಯಾಸು ಊಟ ಅಂದ್ರೇ ಸೊ ಅಂಥ ಒಂದು ಬೇಸಿಕ್ ನೀಡ್ನ ನಾವು ಯಾವತ್ತೂ ಹೆಚ್ಚಾಗಿ ಮಾಡಬಾರ್ದು ಎಸ್ಪೆಷಲಿ ಕ್ರೂಡ್ ಆಯಿಲು ನಮ್ಮ ಒಂದು ಇಂಪೋರ್ಟ್ ಅದು ಕಡಿಮೆ ಇದ್ದಾಗ ನಾವು ಅದನ್ನು ಮಾಡಲೇಬಾರ್ದು ಸೊ ಈ ಮೂಲಕ ಗಮನ ಒಂದೇ ಸೆಳೆಯೋದಲ್ಲ ಅವ್ರಿಗೆ ಹೇಳ್ತದೆ ನ್ಯಾಯವನ್ನು ಕೊಡಿಸ್ಕೊಡಿ ನಿಮಗೇನು ನ್ಯಾಯ ಅನಿಸುತ್ತೆ ಅದನ್ನಾದರೂ ಮಾಡಿ ಜನರು ಹೇಳಿದ್ದು ಹೋರಾಟವನ್ನು ಸರ್ಕಾರ ಸೀರಿಯಸ್ ಆಗಿ ಪರಿಗಣಿಸ್ತಾ ಇದೆ ಅಂತ ಅನಿಸ್ತಾ ಇದೆ ಮೇಡಮ್ ಆಕ್ಚುಲಿ ಇಲ್ಲಿ ಸ್ಟೇಟ್ ಅಲ್ಲಿ ಪರಿಗಣಿಸ್ತಿದೆ ಬಟ್ ಡೆಲ್ಲಿಯಿಂದ ಬರ್ತಾ ಇಲ್ಲ ಅವ್ರಿಗೆ ಉತ್ತರ ಇವ್ರಿಗೆ ಏನು ಮಾಡೋಕ್ಕಾಗ್ತಿಲ್ಲ ಇಲ್ಲ ಅಂದರೆ ಹೋದ ಸತಿ ನಾವು ಬೆಳಗ್ಗೆ ಏರಿಕೆ ಮಾಡಿದಾಗ ನೀವು ಬೇಕಾದ್ರೆ ರಿಪೋರ್ಟ್ ನೋಡಿ ಟಿ ವಿ ಚಾನೆಲ್ಸ್ ನೋಡಿ ಎಷ್ಟು ಬಿ ಜೆ ಪಿ ಅವರು ಕೂತು ರೋಡ್ ಅಲ್ಲಿ ಉಳ್ಳಾಡಿದ್ದಾರೆ ಅಷ್ಟು ಮಾಡಿದೆ ನಾವು ಹಂಗೂ ಪ್ರೊಟೆಸ್ಟ್ ಮಾಡ್ತೀವಿ ಒಂದು ಡಿಗ್ನಿಫೈಯಿಂದ ಕಾಂಗ್ರೆಸ್ ಅವರು ಜನರಿಗೋಸ್ಕರ ಮಾಡ್ತಿದ್ದೀವಿ ಅಂತ ಹೇಳಿ ನಾವು ಒಂದು ಡಿಗ್ನಿಫೈ ವೇ ಅಲ್ಲಿ ವಿ ಆರ್ ಸರ್ ಅವ್ರು ಆ್ಯಕ್ಚುಲಿ ಅವ್ರು ಮಾತಾಡ್ತಾ ಇರೋ ರೀತಿ ನೋಡಿದ್ರೆ ಬೊಮ್ಮಾಯಿ ಅವ್ರ ಕೈಯಲ್ಲಿ ಏನೂ ಆಗದೆ ಇರೋ ಪರಿಸ್ಥಿತಿನಲ್ಲಿ ಅವ್ರು ಇದ್ದಾರೆ ಅನಿಸುತ್ತೆ ಅವರು ಮೇಲೆಯಿಂದ ಸೆಂಟ್ರಲಿಂದ ಏನು ಬರುತ್ತೆ ಉತ್ತರ ಅಂತ ಕಾಯ್ತಾ ಇದ್ದಾರೆ ಅವರು ಪರ್ಸನಲ್ ಆಗಿ ಯಾವ ಡಿಸಿಷನ್ಸು ತಗೊಳ್ತಾ ಇಲ್ಲ ಸರ್ ಬಿ ಜೆ ಪಿ ಸರ್ಕಾರನೇ ಈ ಥರ ನಾವು ಕೇಳ್ತಾ ಇರೋದು ಇಷ್ಟೇ ನೀವು ಆಗ್ತಾ ಇದ್ದೀರಲ್ಲ ಸ್ಟೇಟ್ ಟ್ಯಾಕ್ಸು ಅದರಲ್ಲಿ ಕಡಿಮೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಕರೋನಾ ಟೈಮಲ್ಲಿ ನೀವು ಯಾರಿಗೂ ಪರಿಹಾರ ಕೊಟ್ಟಿಲ್ಲ ಸೊ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ನಿಮಗೆ ನೈತಿಕ ಹೊಣೆನೇ ಇಲ್ಲ ಸರ್ ಇದಕ್ಕೆ ಒಂದು ದೊಡ್ಡ ಧಿಕ್ಕಾರ ಸರ್ ಬೇಸಿಕ್ಕು ಕೋವಿಡ್ ಟೈಮಲ್ಲಿ ಜನರಿಗೆ ಹೆಲ್ತ್ ಡಾಕ್ಟ್ರಿಗೆ ಹೋಗಿ ಹಣ ಕೊಡೋಕ್ಕೆ ದುಡ್ಡಿಲ್ಲ ಅದರಲ್ಲಿ ಬೇಸಿಕ್ ತಿನ್ನೋದನ್ನೇ ನೀವು ಜಾಸ್ತಿ ಮಾಡಿದ್ರೆ ಅವ್ರು ಇನ್ನೆಲ್ಲ ಹೋಗಬೇಕು ಮುಖಂಡರ ಅಭಿಪ್ರಾಯ ಈಗ ಆಲ್ರೆಡಿ ಕೆ ಪಿ ಸಿ ಸಿ ಕಚೇರಿ ಎದುರು ಟಾಂಗಗಳು ಕೂಡ ರೆಡಿ ಇದ್ದಾವೆ ನಿನ್ನ ಕೆಲವೇ ಕ್ಷಣಗಳಲ್ಲಿ ಜಾಥಾ ಹೊರಡುತ್ತೆ ವಿಧಾನಸೌಧಕ್ಕೆ ಹೋಗಿ ಈ ಬೆಲೆ ಏರಿಕೆಯನ್ನು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಕ್ಯಾಮ್ರಾಮನ್ ನವೀನ್ ಪೂಜಾರಿ ಜೊತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.